ಮೊದಲನೇದಾಗಿ ತನ್ವಿ ಪಿಕ್ಚರ್ಸ್ನವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಬ್ಯಾನರ್ಗೆ. ಮೊದಲನೇ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀರಾ. ಇನ್ನೇನು ತನ್ವಿ ಪಿಕ್ಚರ್ಸಿಂದ ಸಾಕಷ್ಟು ಸಿನಿಮಾಗಳನ್ನ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದೀರಾ. ದೊಡ್ಡ ಮಟ್ಟದಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿ ಲಾಂಚ್ ಮಾಡ್ತಾ ಇದ್ದೀರಾ. ಬುದ್ಧಿ ಹೇಳುವಷ್ಟು ದೊಡ್ಡವರಲ್ಲ ನಾವು, ಬಟ್ ಏನಂದರೆ ಪ್ರತಿ ಪ್ರೊಡಕ್ಷನ್ಗಳು ಬರ್ತಾ ಇರುತ್ತೆ. ನೂರಾರು ಪ್ರೊಡಕ್ಷನ್ನು, ಸಾವಿರಾರು ಪ್ರೊಡಕ್ಷನ್ಗಳು ಸಿನಿಮಾ ಮಾಡೋದಕ್ಕೆ ಬರ್ತಾನೇ ಇದೆ ಕನ್ನಡ ಇಂಡಸ್ಟ್ರಿಗೆ, ಎಲ್ಲ ಇಂಡಸ್ಟ್ರಿಗೂ ಬರ್ತಾ ಇರುತ್ತೆ. ಬಟ್ ತುಂಬ ಜನ ಬಂದು ಆದಷ್ಟು ಬೇಗ ಹಂಗೆ ಹೊರಟೋಗ್ಬಿಡ್ತಾರೆ ವಾಪಸ್ಸು. ಅದರಲ್ಲಿ ಕೆಲವು ಸಂಸ್ಥೆಗಳು ಮಾತ್ರ ಗಟ್ಟಿಯಾಗಿ ನಿಲ್ತವೆ. ಇವತ್ತು ನಾವು ನೋಡ್ದಂಗೆ ಸುಮಾರಷ್ಟು ದಶಕಗಳ ಕಾಲ ಆಳದಂಥ ಸಂಸ್ಥೆಗಳು ಹಿಂಸರಿತಾ ಇರ್ತವೆ. ಯಾವುದೋ ಹೊಸ ಸಂಸ್ಥೆಗಳು ಇವತ್ತು ಮೇಲಕ್ಕೆ ಬರ್ತಾ ಇರ್ತವೆ. ಹಾಗಾಗಿ ಈಗೇನು ತನ್ವಿ ಪಿಕ್ಚರ್ಸ್ ಬಂದಿದೆಯೋ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಮೇಲ್ಗಡೆ ಹೋಗಿ ನಿಂತ್ಕೊಳ್ಳಿ, ಪ್ಯಾಷನೇಟ್ ಆಗಿರಲಿ, ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಹಾರೈಸ್ತೀನಿ. ಗುಡ್ ಲಕ್ ತನ್ವಿ ಪಿಕ್ಚರ್ಸ್ ಮಾಲೀಕರಿಗೆ, ಮತ್ತು ನಮ್ಮ ಹೊಸ ಹುಡುಗ ಸೂರಜ್ ಲಾಂಚ್ ಆಗ್ತಾ ಇದ್ದಾರೆ ಈ ಹಾಡಿನ ಮುಖಾಂತರ. ಅವರು ಕೂಡ ಆಲ್ ದ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಡ್ನಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಂದು ರಚಿತ ಅವ್ರದ್ದು ವಾಪಸ್ ಬರ್ತಾ ಇದ್ದೀವಿ ಯೋಗ್ಯ ಆದಮೇಲೆ. ಇಬ್ಬರ ಕಾಂಬಿನೇಷನ್ನೇ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಆಫ್ಕೋರ್ಸ್ ಆ್ಯಂಡ್ ಹಾಡುಗಳು, ಅದ್ಭುತವಾದ ಹಾಡುಗಳಿದೆ. ಎಗೇನು ಅಯೋಗ್ಯದಲ್ಲಿ ಏನು ಹಾಡುಗಳನ್ನ ನೋಡಿದ್ರೆ ನೀವು, ಇದರಲ್ಲೂ ಕೂಡ ಒಂದು ಮ್ಯೂಸಿಕಲ್ ಫಿಲ್ಮ್ ಅಂತ ಹೇಳ್ಬೋದು ಇದು. ಆ್ಯಂಡ್ ಮ್ಯಾಟ್ನಿ ಅಂದಿದ ತಕ್ಷಣ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ನೋ ಲಾಜಿಕ್ ಓನ್ಲಿ ಮ್ಯಾಜಿಕ್ ಅಷ್ಟೇ. ಸಜೆಷನ್ ಎಲ್ಲ ಕೊಡೋಷ್ಟು ದೊಡ್ಡವರಲ್ಲ ನಾವು, ಇನ್ನು ಮೆಟ್ಲು ಏರ್ತಾ ಇದ್ದೀವಿ, ಒಂದೊಂದೇ ಮೆಟ್ಲು ಹತ್ತಾ ಇದ್ದೀವಿ ನಾವು ಇನ್ನು. ಬಟ್ ಒಂದು ವಿಶ್ ಮಾಡ್ಬೋದು ಅಷ್ಟೇ, ಅಂದರೆ ಕಾನ್ಸಂಟ್ರೇಷನ್ನು ಮತ್ತು ಫೋಕಸ್ ಹೆಂಗಿರಬೇಕು ಅಂದರೆ ಹಿಡಿದ ಕೆಲಸನ ಬಿಡಬಾರ್ದು, ಹಿಂದಕ್ಕೆ ಹೋಗಬಾರ್ದು. ಬ್ಯಾಗ್ ಹಾಕ್ಕೊಂಡು ಊರಿಂದ ಬಂದವಲ್ಲ, ವಾಪಸ್ ಊರು ನೋಡಲಿಲ್ಲ ನಾವು, ಇಲ್ಲೇ ನಿಂತ್ಕೊಂಡ್ವಿ ಗಟ್ಟಿಯಾಗಿ. ಹಂಗೆ ನಿಂತ್ಕೋಬೇಕು, ಯಾವ ಕೆಲಸ ಆದ್ರೂ ಸ್ಟ್ರಾಂಗ್ ಆಗಿ ನಿಲ್ಲಬೇಕು. ಯಾರನ್ನೂ ನೆಚ್ಕೋಬಾರ್ದು, ಅವ್ರೆತ್ತಾರೆ ಇವ್ರೆತ್ತಾರೆ, ಅವ್ರು ಬಂದು ಕೈ ಕೊಡ್ತಾರೆ ಇವ್ರು ಬಂದು ಕಾಲು ಕೊಡ್ತಾರೆ, ಅದು ಯಾರು ಕೊಡಲ್ಲ. ನಾವು ಹಿಡ್ಕೋಬೇಕು ಗಟ್ಟಿಯಾಗಿ, ನಾವು ಹೋಗ್ತಾ ಇರಬೇಕು. ಸುಮಾರು ಜನ ಅಂತಾರೆ, ನನಗೆ ಹೇಳಿದ್ರು ನೀನು ಹೀರೋ ಆಗಲ್ಲಪ್ಪ, ಯಾಕೆ ಹೀರೋ ಆಗಲ್ಲ ಟ್ರೈ ಮಾಡ್ತೀಯ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಕೊಂಡೇ ಇರುವಂತಂದ್ರು. ನಾನು ಅವತ್ತು ಮಾತು ಕೇಳಲಿಲ್ಲ, ನನ್ನ ದಾರಿ ನಾವು ಹುಡ್ಕೊಂಡು ಬಂದ್ವಿ, ಹಂಗೆ ಹುಡ್ಕೊಂಡು ಬರಬೇಕು. ಜನ ನಿಂತ್ಕೋತಾರೆ, ಜನ ಇರ್ತಾರೆ ಯಾವಾಗಲೂ, ಜನ ಯಾವತ್ತೂ ಹೇಳಲ್ಲ ನೀನು ಮಾಡಬೇಡ ಏನು ಅಂತ. ಜನ ಥಿಯೇಟ್ರ್ ಒಳಗಡೆ ಬಂದೇ ಬರ್ತಾರೆ, ಅವ್ರಿಗೆ ಇಷ್ಟ ಆದರೆ ಸಿನಿಮಾ. ಹೇಳೋದೆಲ್ಲ ನಮ್ಮ ನಮ್ಮವರೇ, ಅದಕ್ಕೆ ಕೇರ್ ಮಾಡಬಾರ್ದು. ನಾವೇನು ನಮಗೆ ಗೊತ್ತಿರ್ಬೇಕು ಮೆಂಟಲ್ಲಿ, 10 kg ಎತ್ತಿನ 20 kg ಎತ್ತಿನ ವೆಯ್ಟ್ ಅಂತ ನಮಗೆ ಗೊತ್ತಿರುತ್ತೆ. ಈಗ ಯಾರೋ ನಿನ್ನ ಕೈಲಿ ಅಷ್ಟು ಎತ್ತಕ್ಕಾಗಲ್ಲಪ್ಪ ಮೂಳೆ ಮುರಿದು ಗೊತ್ತಂದ್ರೆ ನನಗೆ ಗೊತ್ತಿರುತ್ತದು. ಹಾಗೆ ನಿನ್ನ ಕೈಲಿ ಎಷ್ಟಾಗುತ್ತೆ ಶಕ್ತಿ ಅಷ್ಟು ಶಕ್ತಿ ಮೀರಿ ಎತ್ತು, ಬಿಡಬೇಡ. ನಿನಗೊಂದು ಒಳ್ಳೆ ಆಪರ್ಚುನಿಟಿ ತನ್ವಿ ಪಿಕ್ಚರ್ಸು, ಆ್ಯಂಡ್ ಜೊತೆಗೆ ಬ್ಯಾಕ್ ಬೋನ್ ಆಗಿ ನಿಮ್ಮ ಫ್ಯಾಮಿಲಿ ಇರೋದ್ರಿಂದ ನಮಗೆ ಯಾವ ಬೋನು ಇರಲಿಲ್ಲ, ನಾವೇ ಬೋನ್ ಹಾಕ್ಕೊಂಡ್ವಿ. ನಿಮಗೆಲ್ಲ ಇದೆ, ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಅಷ್ಟೆ ಅಲ್ಲ. ಅಫ್ಕೋರ್ಸ್ ಈಗ ತುಂಬ ಜನ ಬರ್ತಾಯಿರ್ತಾರೆ ಇಂಡಸ್ಟ್ರಿನಲ್ಲಿ, ದುಡ್ಡಿರೋರು ಮಕ್ಕಳೆಲ್ಲ ಈಗ ಹೀರೋ ಆಗಿ ಬರ್ತಾಯಿದ್ದಾರೆ, ಏನೂ ತಪ್ಪಿಲ್ಲ, ಎಲ್ರಿಗೂ ಆಸೆ ಇರುತ್ತೆ, ಎಲ್ಲರೂ ಬರಬೇಕು, ಎಲ್ಲರೂ ಮಾಡಬೇಕು, ಎಲ್ರಿಗೂ ಆಸೆ ಇದೆ. ಅದರ ಆಸೆ ಜೊತೆಗೆ ದುಡ್ಡಿನ ಜೊತೆಗೆ ಶ್ರಮ ಇರಬೇಕು, ನಿಲ್ಲಬೇಕು ಅಂತಂದರೆ. ಶ್ರಮ ಇಲ್ಲದೆ ಯಾರು ನಿಲ್ಲಕ್ಕಾಗಲ್ಲ, ಅದನ್ನು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರು ಚಿಕ್ಕವರಾಗಿರೋದ್ರಿಂದ ನಾನು ಸ್ವಲ್ಪ ಅವ್ರಿಗಿಂತ 1 ವರ್ಷ ವಯಸ್ಸಲ್ಲಿ ದೊಡ್ಡವನು, ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇನು ನನಗೆ 19 ಅಷ್ಟೇ, ಅವ್ರಿಗೆ 18, ನನ್ನ 19, ಇನ್ನೇನು.